ಬಾನಲ್ಲಿ ಭಾಸ್ಕರನ ಉದಯವ ನೋಡು. ಬಂಧುಗಳೇ, ಈ ನಾಡಿನ ಪ್ರಸಿದ್ಧ ಮಠಗಳಲ್ಲಿ ಕನಕಪುರದ ಅರ್ಕಾವತಿ ನದಿ ತೀರದಲ್ಲಿರುವ ಶ್ರೀ ದೇಗುಲ ಮಠವು ಒಂದು. ಸುಮಾರು 700 ವರ್ಷಗಳ ಹಿಂದೆ ಅಲ್ಲಮ್ಮ ಪ್ರಭುಗಳ ವಿರಕ್ತ ಸಂಪ್ರದಾಯದಲ್ಲಿ ವೈರಾಗ್ಯ ಮೂರ್ತಿಗಳಾಗಿ ಬಂದ ಶ್ರೀ ಆದಿ ನಿರ್ವಾಣ ಮಹಾಶಿವಯೋಗಿಗಳವರಿಂದ ಶ್ರೀ ದೇಗುಲ ಮಠವು ಸ್ಥಾಪನೆಯಾಯಿತು. ವೀರ ವಿರಾಗಿಗಳು, ತಪೋನಿಷ್ಠರು, ಶಾಪಾನುಗ್ರಹ ಸಮರ್ಥರೂ ಆದ ಶ್ರೀ ಆದಿ ನಿರ್ವಾಣ ಮಹಾಶಿವಯೋಗಿಗಳು ಮಹಾಜಂಗಮ ಮೂರ್ತಿಗಳಾಗಿ ನಾಡಿನ ನಾನಾ ಕಡೆಗಳಿಗೆ ಸಂಚರಿಸಿ ಭಕ್ತರು ಸನ್ಮಾರ್ಗದಲ್ಲಿ ನಡೆಯಲು ಜ್ಞಾನ ಬೋಧನೆಯನ್ನು ಮಾಡುತ್ತಾ ಕನಕಪುರದಲ್ಲಿ ತಪಸ್ಸನ್ನು ಗೈದು ಶ್ರೀ ದೇಗುಲ ಮಠಕ್ಕೆ ಧರ್ಮ ಬುನಾದಿ ಹಾಕಿದರು. ಭಕ್ತರ ಕಷ್ಟಗಳಿಗೆ ಸಂಜೀವಿನಿಯಾಗಿ, ಬೇಡಿ ಬಂದವರಿಗೆ ಕಲ್ಪವೃಕ್ಷವಾಗಿ, ದೇಗುಲ ಮಠದ ದೇವರಾಗಿ ನೆಲೆಸಿದರು. ಶ್ರೀ ಆದಿ ನಿರ್ವಾಣ ಶಿವಯೋಗಿಗಳವರು ಹಚ್ಚಿದ ದೇಗುಲ ಜ್ಯೋತಿ ಶತಶತಮಾನಗಳಿಂದ 14 ಜನ ಪರಮ ಪೂಜ್ಯರ ಮೂಲಕ ಪ್ರಕಾಶಿಸುತ್ತಾ ತನ್ನ ಅಮೂಲ್ಯ ಸೇವೆಯನ್ನು ನಾಡಿನಾದ್ಯಂತ ವಿಸ್ತಾರಗೊಳಿಸುತ್ತಾ ಬಂದಿದೆ. ಶತಾಯುಷಿ ಶ್ರೀ ಶ್ರೀ ಇಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು ಹಾಗೂ ಶ್ರೀ ಶ್ರೀ ಇಮ್ಮಡಿ ಮಹಲಿಂಗ ಮಹಾಸ್ವಾಮಿಗಳವರು ಧರ್ಮ ಬೋಧನೆಯ ಜೊತೆಗೆ ಶಿಕ್ಷಣಕ್ಕೆ ವಿಶೇಷ ಮಹತ್ವವನ್ನು ನೀಡಿದರು. ಈ ಮೂಲಕವಾಗಿ ನಾಡಿನ ಪ್ರತಿಯೊಬ್ಬರೂ ಸುಶಿಕ್ಷಿತರಾಗಬೇಕು ಎನ್ನುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದರು. ಇದನ್ನು ಮನದಲ್ಲಿ ಅರಿತ ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ 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 ಡಾಕ್ಟರ್ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು ತ್ರಿವಿಧ ದಾಸೋಹ ಮೂರ್ತಿಗಳಾಗಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಲಕ್ಷಾಂತರ ಬಡ ವಿದ್ಯಾರ್ಥಿಗಳ ಬಾಳಿಗೆ ದಾರಿದೀಪವಾಗಿದ್ದಾರೆ. ಪೂಜ್ಯರ ಕರಸಂಜಾತರಾಗಿದ್ದ ಪರಮ ಪೂಜ್ಯ ಶ್ರೀ 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 ಮುಮ್ಮಡಿ ಮಹಲಿಂಗ ಮಹಾಸ್ವಾಮಿಗಳು ಶ್ರೀ ದೇಗುಲ ಮಠದ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಸೇವೆಗಳು ಉನ್ನತೋನ್ನತವಾಗಿ ಪಸರಿಸಲು ಕೈಜೋಡಿಸಿ ಬೆಳಕಾದದ್ದು ಸ್ಮರಣೀಯವಾಗಿದೆ. ಈ ದಿವ್ಯ ಪರಂಪರೆಯ ಮೂಲ ಗುರುಗಳಾದ ಪರಮ ಪೂಜ್ಯ ಶ್ರೀ ಆದಿ ನಿರ್ವಾಣ ಮಹಾಶಿವಯೋಗಿಗಳವರ ಜಾತ್ರಾ ಮಹೋತ್ಸವವನ್ನು ನಡೆಸಬೇಕೆಂಬುದು ಸಕಲ ಸದ್ಭಕ್ತರ ಅಪೇಕ್ಷೆಯಾಗಿರುವುದರಿಂದ ಪರಮ ಪೂಜ್ಯ ಶ್ರೀ ಆದಿ ನಿರ್ವಾಣ ಮಹಾಶಿವಯೋಗಿಗಳ ಜಾತ್ರಾ ಮಹೋತ್ಸವವು ಇದೇ ವರ್ಷದ ಫೆಬ್ರವರಿ 9 ಕನಕಪುರದ ಸುಕ್ಷೇತ್ರ ಶ್ರೀ ದೇಗುಲ ಮಠದಲ್ಲಿ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ವಿಜೃಂಭಣೆಯಿಂದ ನಡೆಯಲಿದೆ. ಈ ಜಾತ್ರಾ ಮಹೋತ್ಸವದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾರುದ್ರಾಭಿಷೇಕ, ರತಾಂಗ ಹೋಮ, ರಾಜೋಪಚಾರ ಮೊದಲಾದ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಿಗ್ಗೆ 7 ಗಂಟೆಗೆ ಸತ್ಸಂಪ್ರದಾಯದಂತೆ ಷಟ್ಸ್ಥಲ ಧ್ವಜಾರೋಹಣವು ನೆರವೇರುತ್ತದೆ ಹಾಗೂ ಮಹಾರಥೋತ್ಸವವು ವಿದ್ಯುಕ್ತವಾಗಿ ಬೆಳಿಗ್ಗೆ 9 ಗಂಟೆಗೆ ಸಕಲ ಸಾಂಸ್ಕೃತಿಕ ಕಲಾಮೇಳದೊಂದಿಗೆ ಭಕ್ತಿಭಾವದಿಂದ ಜರುಗಿಸಲಾಗುತ್ತದೆ. ಈ ಜಾತ್ರಾ ಮಹೋತ್ಸವದಲ್ಲಿ ನಾಡಿನ ಪರಮ ಪೂಜ್ಯ ಮಠಾಧೀಶರು, ಚುನಾಯಿತ ಪ್ರತಿನಿಧಿಗಳು, ಗಣ್ಯ ಮಹನೀಯರು ಪಾಲ್ಗೊಳ್ಳಲಿದ್ದಾರೆ. ಶ್ರೀಮಠದ ಸದ್ಭಕ್ತರಾದ ತಾವೆಲ್ಲರೂ ಹಾಗೂ ಹಿರಿಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದ್ಗುರುವಿನ ಕೃಪೆಗೆ ಪಾತ್ರರಾಗಬೇಕಾಗಿ ಜಾತ್ರಾ ಮಹೋತ್ಸವ ಸಮಿತಿ ಶ್ರೀ ದೇಗುಲ ಮಠ ಕನಕಪುರವು ಆಮಂತ್ರಿಸುತ್ತಿದೆ. ಶರಣು ಬನ್ನಿ, ಸರ್ವರನ್ನು ಕರೆತನ್ನಿ.